ಒಬ್ಬಳು 20-24 ಲತಾ ಅನ್ನೋ ಹುಡುಗಿ ಮನೆಗೆ ಅವಳು ಫ್ರೆಂಡ್ ಗೀತಾ ಅದೇ ವಯಸ್ಸಿನವಳು ಬಂದಿರ್ತಾಳೆ ಅಂತ ಅನ್ಕೊಳ್ಳಿ. ಲತಾ ಅನ್ನೋಳ ಅಣ್ಣ ಒಂದು ಹರಕಲು ಜೀನ್ಸ್ ಹಾಕೊಂಡು ಹೊಟ್ಟೆ ಒಳಗಳಕೊಂಡು ಚಪ್ಪಲಿ ಹಾಕೊಂಡು ಗೀತಾಗೆ ಕಾಣಿಸೋ ಥರ ಮನೆಯಿಂದ ಆಚೆ ಹೋದ ಅಂತ ಅನ್ಕೊಳ್ಳಿ. ನೋಡೋಕೆ ಸ್ವಲ್ಪ ಚೆನ್ನಾಗಿ ಬೇರೆ ಇರ್ತಾನೆ ಅಂದ್ಕೊಳ್ಳಿ. ತಟ್ಟಂತ ಗೀತಾ ಲತಾಗೆ, ಏನೇ ನಿನ್ನ ಅಣ್ಣ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ, ನೀನು ಇರಲಿಲ್ಲ ಅಂದರೆ ಕಚ್ಚಿಬಿಡ್ತಾ ಇದ್ದೆ ಅಂತ ಅಂತಾಳೆ. ನಾನು ಯೋಗರಾಜ್ ಭಟ್ ಮಾತಾಡ್ತಿದ್ದೀನಿ. ಸೌಂಡು ಬಡಾರ ಸೌಂಡು ಬಡಾರ ಕೇಳಿದ್ರಿಗೆಲ್ಲ ನಮಸ್ತೆ, ಯೋಗರಾಜ್ ಭಟ್ ಮಾತಾಡ್ತಿದ್ದೀನಿ. ಇದು ಪಾಡ್ಕಾಸ್ಟ್ನ 3ನೇ ಕಂತು. ಪಂಚತಂತ್ರ ಚಿತ್ರತಂಡ ಪೂರ್ತಿ ಶೃಂಗಾರದ ಹೊಂಗೆ ಮರ ಹೂ ಬಿಟ್ಟಿದೆ, ನಾಚಿಕೆಯು ನನ್ನ ಜೊತೆ ಠೂ ಬಿಟ್ಟಿದೆ ಅನ್ನೋ ಹಾಡಿನ ಚಿತ್ರೀಕರಣದ ಗಡಿ ಬಿಡಿಲಿದ್ದೀವಿ. ಪ್ರೀತಿ ಪ್ರೇಮ ಕಾಮ ಶೃಂಗಾರ ಮೈ ಮನಸ್ಸು ಎಲ್ಲ ಸೇರಿರೋ ತುಂಬ ಮುದ್ದಾದ ಹಾಡದು ಈ ಸರ್ತಿ ಪಾಡ್ಕ್ಯಾಸ್ಟ್ನಲ್ಲಿ. ಗಂಡ್ಮಕ್ಕಳು ಹೆಣ್ಮಕ್ಳ ಬಗ್ಗೆ, ಅವರ ಮಧ್ಯದ ವ್ಯತ್ಯಾಸಗಳ ಬಗ್ಗೆ, ಇವ್ರು ಯಾಕೆ ಹಿಂಗೆ ಅವ್ರು ಯಾಕೆ ಹಂಗೆ ಅಂತ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಇದಕ್ಕೆ ಕಾರಣನೇ ಪಂಚತಂತ್ರದ ಈ ಹಾಡು. ಯಾಕೆ ಹುಡುಗಿರು ಹಿಂಗೆ, ಯಾಕೆ ಹುಡುಗರು ಹಂಗೆ, ಅದಕ್ಕೂ ಮೊದಲು ಈ ಹಿಂಗೆ ಹಂಗೆ ಅಂದರೆ ಹೆಂಗೆ ಇದನ್ನೆಲ್ಲ ಇಲ್ಲಿ ಹೇಳಬೇಕು. ಮೊದಲಿಗೆ ಗಂಡ್ಮಕ್ಕಳು ತೀರಾ ತಿಕ್ಲುಗಳ ಥರ ಇರೋದಕ್ಕೆ ಕಾರಣ ಏನು ಅಂತ ಒಂದು ವೈಜ್ಞಾನಿಕ ದೃಷ್ಟಿಕೋನ ಹೇಳ್ತೀನಿ. ಆ್ಯಕ್ಚುಲಿ ಹೆಣ್ಮಕ್ಕಳು ಪೊಸೆಸಿವ್ ಆಗಿರ್ತಾರೆ, ಗಂಡ್ಮಕ್ಕಳು ಪೊಸೆಸಿವ್ ಆಗಿರಲ್ಲ ಅಂತ ಒಂದು ಆಪಾದನೆ ಇದೆ. ಇದು ಅರ್ಧ ಸತ್ಯ ಅರ್ಧ ಸುಳ್ಳು. ಗಂಡ್ಮಕ್ಕಳು ಪೊಸೆಸಿವ್ ಆಗಿದ್ರೂ ಗೊತ್ತಾಗಲ್ಲ, ಯಾಕಂದರೆ ಅವಳು ಪ್ರಕೃತಿ, ಇವನು ಪುರುಷ. ಪ್ರಕೃತಿ ಸತ್ಯವಾದ್ದು, ಪುರುಷ ಬರೀ ಇನ್ಫಾರ್ಮೇಷನ್ ಅಷ್ಟೆ. ಯಾವುದೋ ಹಕ್ಕಿ ಪಿಕ್ಕೆ ಹಾಕಿ ಯಾವುದೋ ಮರದ ಬೀಜ ಎಲ್ಲೋ ಬಿದ್ದು ಮರ ಆಗಿ ಬೆಳೆಯುತ್ತೆ, ಭೂಮಿ ಅದನ್ನು ಬೆಳೆಸುತ್ತೆ, ಮರ ಕಾಣಿಸುತ್ತೆ. ಯಾಕಂದರೆ ಅದು ಪ್ರಕೃತಿ, ಬೀಜ ಮೂಲ ಯಾವತ್ತೂ ಬೇಕಾಗೇ ಇಲ್ಲ, ಅದು ಇದೆ ಅಷ್ಟೆ. ತುಂಬ ಚಿಕ್ಕ ಸಂಗತಿ ಅದು ಈ ಬ್ರಹ್ಮಾಂಡದಲ್ಲಿ. ಪುರುಷನ ಯೋಗ್ಯತೆ ಗೊತ್ತು ಪ್ರಕೃತಿಗೆ, ಆಕೆ ನಂಬೋದಿಲ್ಲ ಅಂತಾನೆ ಗಂಡು ಹೆಣ್ಣನ್ನು ತೀರಾ ನಂಬ್ತಾನೆ, ಹಪಹಪೆಯಿಂದ ಬಿಡ್ಕೊಳ್ಳೋದು ಅದಕ್ಕೆ. ಅವನಿಗೆ ಉತ್ಪತ್ತಿದೆ ಪ್ರಾಬ್ಲಮ್, ಅವಳಿಗೋಸ್ಕರ ಯುದ್ಧ ಬೇಕಾದರೆ ಮಾಡೋದು ಅದಕ್ಕೇನೆ. ದೇಶ ದೇಶಗಳ ಗಡಿ ಹುಟ್ಟಿಸ್ಕೋತಾನೆ, ನಂದು ಅಂತಾನೆ, ಅಹಂಕಾರನೂ ಅದಕ್ಕೆ ಜಾಸ್ತಿ ಅವನಿಗೆ. ಅವನು ಒಂದು ಕಡೆ ಯುದ್ಧಕ್ಕೆ ಹೋಗೋವಾಗ ಕತ್ತಿ ಮಸ್ಕೊಂಡು ಕೂತಿರ್ತಾನೆ, ಯುದ್ಧ ಗೆದ್ದು ಖ್ಯಾತನಾಗಬೇಕು ಅಂತ ಆಸೆ ಅವನಿಗೆ. ಆಕೆಗೆ ಅಂಥ ಆಸೆ ಏನೂ ಇರಲ್ಲ, ಕತ್ತಿ ಮಸಿ ಅವನ ಪಕ್ಕ ಕೂತ್ಕೊಂಡು ಕೋಮಲವಾಗಿ ಹೂಮಾಲೆ ಕಟ್ತಾ ಇರ್ತಾಳೆ. ಈ ಮುಂಡೆ ಮಗ ಯುದ್ಧಕ್ಕೆ ಹೋದರೆ ಬರ್ತಾನೋ ಇಲ್ವೋ, ಅವಳು ಹೂ ಮುಡ್ಕೊಂಡು ಆರತಿ ಎತ್ತಿ ಕಳಿಸ್ತಾ ಇದ್ಲಂತೆ ಅವನನ್ನು. ಇನ್ನು ಇವನು ಗಂಡಸು ನೆಟ್ಟಿಗೆ ಮನೆಯಲ್ಲೇ ಇರಲಿಲ್ಲ ರೀ, ಯುದ್ಧ ವ್ಯಾಪಾರ ರಾಜಕಾರಣ ಮಣ್ಣು ಮಸಿ ದುಡಿಮೆ ಅಂತ ಊರಲ್ಲಿರೋದನ್ನೆಲ್ಲ ಎಳೆದು ತಲೆ ಮೇಲೆ ಹಾಕ್ಕೊಂಡು ಮನೆ ಬಿಡ್ತಾನೆ. ಕೇಳಿದ್ರೆ ಹೆಂಡತಿ ಮಕ್ಕಳಿಗೋಸ್ಕರ ಅಂತ ಬೇರೆ ಅಂತಾನೆ. ಹೊರಗಡೆ ಅದೇನೇನು ಕಿತಾಪತಿ ಇರ್ತವೋ ಇವನು, ಪಾಪ ಆಕೆ ಮಗು ಹೆತ್ತು ಸಾಕ್ತಾಳೆ, ಹಾಲು ಕುಡಿಸಿ ಮಾತೆ ಆಗ್ತಾಳೆ, ಜನನಿ ಅಂತಾರೆ ಆಕೆನ. ಇವನು ಬಿತ್ತನೆ ಕಾರ್ಯ ಮಾಡಿ ತೊಟ್ಲು ಕಾರ್ಯಕ್ಕೆ ಮನೆಗೆ ಬರೋನು. ಹಾಗೆ ವರ್ಷಗಟ್ಟಲೆ ಗಂಡಸು ಮನೆ ಬಿಡೋದ್ರಿಂದನೇ ತಾಯಂದ್ರ ಜೋಗುಳುಗಳು ಹುಟ್ಕೊಂಡಿದ್ದು. ಮಗು ಮಲಗಿಸೋಕೆ ಅವಳು ಹಾಡು ಹೇಳಿದ್ಲು. ಇವನು ಮನೆಯಲ್ಲೇ ಇಲ್ಲ, ಅದಕ್ಕೆ ಅಪ್ಪಂದ್ರ ಜೋಗುಳುಗಳು ಇಲ್ಲ ಈ ಭೂಲೋಕದಲ್ಲಿ. ಅಪ್ಪ ಜೋಗುಳ ಹಾಡಿದ್ರೆ ತೊಟ್ಲಿಂದ ಜಾಡ್ಸಿ ಒದ್ದೆ ಬಿಡುತ್ತೇನೋ ಮಗು. ನಂದು ಜಯಂತ್ ಕಾಯ್ಕಿಣಿ ಅವರದ್ದು, ಹಂಸಲೇಖ ಸರು, ಹರಿ, ಮನೋ ಇನ್ನು ತುಂಬ ಜನ ಮ್ಯೂಸಿಕ್ ಡೈರೆಕ್ಟರ್ಗಳು, ಅರ್ಜುನ್ ಇತ್ಯಾದಿಗಳು ಈ ಸಿನಿಮಾ ಹಾಡು ಮಾಡ್ತೀವಲ್ಲ, ಆ ಸಿನಿಮಾ ಹಾಡುಗಳನ್ನು ಮಕ್ಕಳು ಕೇಳ್ತವೆ ಅಂತಾರೆ ಕೆಲವು ತಾಯಂದರು ಬಂದು. ಅವಾಗ ಅಟ್ಲೀಸ್ಟ್ ನಾವಾದರೂ ಅಪ್ಪಂದ್ರೂ ಜೋಗುಳ ಮಾಡಿದ್ದೀವಿ ಅಂತ ನಮಗೆಲ್ಲ ಒಂದು ಮರಣಾನಂದ ಆಗುತ್ತೆ. ಇನ್ನು ಅಡುಗೋಲಜ್ಜಿ ಕಥೆಗಳು ತುಂಬ ಇದ್ದಾವೆ ಪ್ರಪಂಚದಲ್ಲಿ. ಅಜ್ಜನ ಕಥೆಗಳು ಇರೋದೇ ಇಲ್ಲ, ಇದ್ದರೂ ತೀರಾ ಕಮ್ಮಿ. ಇದಕ್ಕೆ ಕಾರಣ ಏನಪ್ಪ ಅಂದರೆ, ಗಂಡಸರು ರಾಜ್ಯ ಕಾರ್ಯಕ್ಕಂತ ಮನೆ ಬಿಟ್ಟು ಯುದ್ಧ ಮಾಡಿ ಕಾಸು ಮಾಡಿ ಹೆಸರು ಮಾಡಿ ಅಲ್ಲಿ ಇಲ್ಲಿ ಕಾಂಪೌಂಡ್ ಹಾರಿ ಚಟಗಳನ್ನ ಕಲಿತು ಬಾಡಿ ಮೈಂಡು ಎರಡು ಗಬ್ಬಿದ್ದು ಹೋಗಿ 60 ಚಿಲ್ಲರೆ ವಯಸ್ಸಿಗೆ ಯಾವುದೋ ಮೊಮ್ಮಗು ಕಾಲ ಮೇಲೆ ಕೂತಿದ್ದಾಗ ಅತ್ಲಾಗಿತ್ಲಾಗಿ ನೋಡಿ ಆಯ್ತು ನಡಿಯಪ್ಪ ಅತ್ಲಾಗೆ ಹೊಂಟುಬಿಡೋಣ ಸಾಕು ಅಂತ ಗೊಟಕ್ಕೆ ಅಂದ್ಬಿಡ್ತಾನೆ. 60 ಅಕ್ಕಪಕ್ಕ ಸತ್ತವ ಅವನು. ಅದೇ ಹೆಂಗಸರು ಪಾಪ ಗಂಡ ಸತ್ತು ಆ ಮಗನ ಮನೆ ಈ ಮಕ್ಳ ಮನೆ ಅಂತ 80-90 ಕೆಲವೊಬ್ರು 100 ಅಂಡಲ್ಕೊಂಡು ಅಯ್ಯೋ ನಮ್ಮ ಯಜಮಾನರು ಇರಬೇಕಿತ್ತು ಅಂತ ಸೊಂಟ ಎಲ್ಲ ಬಗ್ಗಿಸ್ಕೊಂಡು ಬದುಕಿರ್ತಾರೆ. ಹೋಗ್ತಾ ಹೋಗ್ತಾ ಮುದುಕಿರಾಗ್ತಿದ್ದಂಗೆ ಮಕ್ಕಳ ಥರ ಆಡೋಕೆ ಶುರು ಮಾಡ್ತಾರೆ ಮುದುಕಿರು. ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳಿಗೆಲ್ಲ ಒಳ್ಳೆ ಕಂಪ್ನಿ ಕೊಟ್ಟು ಒಂದೂರಲ್ಲಿ ಒಬ್ಬ ಇದ್ದ ಅಂತ 100 ಕತೆ ಹೇಳ್ತಾರೆ. ಮಕ್ಕಳು ಕೇಳ್ತವೆ. ಹಾಗೆ ಹುಟ್ಟಿದ್ದು ಅಡುಗುಲಜ್ಜಿ ಕಥೆ ಅನ್ಬೋದು. ಇನ್ನು ಪೊಸೆಸಿವ್ನೆಸ್, ನಾನು ನಂದು ಕೇವಲ ನಂದು ಅನ್ನೋ ಭಾವಕ್ಕೆ ಬರ್ತೀನಿ. ಒಬ್ಬಳು 20-24 ಲತಾ ಅನ್ನೋ ಹುಡುಗಿ ಮನೆಗೆ ಅವಳು ಫ್ರೆಂಡ್ ಗೀತಾ ಅದೇ ವಯಸ್ಸಿನವಳು ಬಂದಿರ್ತಾಳೆ ಅಂತ ಅಂದ್ಕೊಳ್ಳಿ.
ಇಬ್ರು ಸೇರಿ ಸೀರೆ ಹರಿದು ಚೂಡಿದಾರ್ ಹೊಲಿಸಿ ಕುಚ್ಚು ಬಾಡ್ರಿ ಏನ್ ಮಾಡೋದು ಅಂತ ಮಾತಾಡ್ತಿರ್ತಾರೆ ಅನ್ಕೊಳ್ಳಿ. ಲತಾ ಅನ್ನೋಳ ಅಣ್ಣ ಒಂದು ಹರಕಲು ಜೀನ್ಸ್ ಹಾಕೊಂಡು ಹೊಟ್ಟೆ ಒಳಗಳಕೊಂಡು ಚಪ್ಪಲಿ ಹಾಕೊಂಡು ಗೀತಾಗೆ ಕಾಣಿಸೋ ತರ ಮನೆಯಿಂದ ಆಚೆ ಹೋದ ಅಂತ ಅನ್ಕೊಳ್ಳಿ. ನೋಡೋಕ್ ಸ್ವಲ್ಪ ಚೆನ್ನಾಗಿ ಬೇರೆ ಇರ್ತಾನೆ ಅಂದ್ಕೊಳ್ಳಿ. ತಟ್ಟಂತ ಗೀತಾ ಲತಾಗೆ, ಏನೇ ನಿನ್ನ ಅಣ್ಣ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ, ನೀನು ಇರ್ಲಿಲ್ಲ ಅಂದ್ರೆ ಕಚ್ಚಿಬಿಡ್ತಾ ಇದ್ದೆ ಅಂತ ಅಂತಾಳೆ. ಲತಾಗೆ ಏನು ಬೇಜಾರಾಗಲ್ಲ, ಮುಚ್ಕೊಂಡಿರ್ತೀಯ ಅವನಿಗೆ ಹುಡುಗಿ ಫಿಕ್ಸ್ ಆಗಿದೆ ಅಂತ ಹೇಳ್ತಾಳೆ. ಪರವಾಗಿಲ್ಲ ಆದರೂ ಬಿಡಲ್ಲ ಅವನೊಂದು ದಿವಸ ಅಂತ ಇವಳು ಹಲ್ಕಿಸಿದ್ದಾಳೆ. ಅಷ್ಟರಲ್ಲಿ ಯಾವುದೋ ಫೋನ್ ಬಂದ್ಬಿಡುತ್ತೆ, ಇಬ್ರು ಹುಡುಗಿರು ವಿಷಯ ಮರೆತ್ಬಿಡ್ತಾರೆ. ಇದೇ ಘಟನೆ, ಇದೇ ಜಾಗ, ಇದೇ ಪಾತ್ರಗಳನ್ನ ಇಬ್ರು ಹುಡುಗರ ಮಧ್ಯೆ ಇಮ್ಯಾಜಿನ್ ಮಾಡಿ. ಫ್ರೆಂಡ್ ತಂಗಿನ ನೋಡಿ ಯಾವನಾದ್ರೂ ಒಬ್ಬ, ನಿನ್ ತಂಗಿ ಏನೋ ಮಗ ಚೆನ್ನಾಗಿದ್ದಾಳೆ ಕಚ್ಚಿಬಿಡ್ತೀನಿ ಅಂತ ಒಂದೇ ಒಂದ್ಸತಿ ಅಂದು ಬದುಕಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ಫ್ರೆಂಡ್ ತಂಗಿ ಅಂತ ಎಲ್ಲರೂ ಸೈಲೆಂಟ್ ಆಗಿರ್ತಾರೆ. ಇವ್ರು ಯಾಕೆ ಹಿಂಗೆ, ಅವ್ರು ಯಾಕೆ ಹಂಗೆ? ಓ, ಅಲ್ಲಿ ಒಬ್ಬ ಹುಡುಗಿ ಓಪನ್ ಆಗಿ ಇನ್ನೊಂದು ಹುಡುಗಿಗೆ ಹೇಳ್ಕೊತಾಳೆ, ಇಲ್ಲಿ ಹೇಳ್ಕೊಳ್ಳಲ್ಲ. ಅಂದರೆ ಗಂಡು ಮಕ್ಕಳಿಗೆ ಅದು ಏನೋ ಎಕ್ಸ್ಕ್ಲೂಸಿವ್ ಆಗಿದ್ದು ಒಂದು ವಿಷಯ ಬೇಕು ಲೈಫಲ್ಲಿ. ಆದರೆ ಹುಡುಗಿರು ಹಾಕಲ್ಲ, ಅವರು ಗಂಡಸರನ್ನ ನಂಬೋದೇ ಇಲ್ಲ. ಆದ್ದರಿಂದ ಅವರ ತಲೆ ಬೇರೆಯೇ ಯೋಚನೆ ಮಾಡುತ್ತೆ. ಅವ್ರಿಗೆಲ್ಲರೂ ಇಷ್ಟ ಆಗ್ತಾರೆ ಏನಪ್ಪ? ಆ ದ್ರೌಪದಿ ಕಥೆನೇ ತಗೊಳ್ಳಿ. ಎಲ್ಲ ಹುಡುಗಿರಲ್ಲೂ ಆ ದ್ರೌಪದಿಯ ಗುಣ ಚಹರೆಗಳಿರ್ತವೆ ಅಂತ ಒಂದು ಪ್ರತೀತಿ ಇದೆ. ಅದು ತುಂಬ ಮಜವಾದ ಕಥೆ, ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆದ ಕಥೆ. ಈಗ ದಯಮಾಡಿ ಕೇಳುಗರು ಕ್ಷಮಿಸಬೇಕು, ನಾನು ಪಂಚತಂತ್ರ ಹಾಡಿನ ಚಿತ್ರೀಕರಣದ ಮಧ್ಯೆ ವ್ಯೋಮ ಕ್ರಿಯೇಟಿವ್ ಸ್ಟುಡಿಯೋಸ್ ಜೊತೆ ಕೂತ್ಕೊಂಡು ಇದಿಷ್ಟು ಮಾತಾಡೋದಕ್ಕೆ ಸಾಧ್ಯ ಆಯಿತು. ಈ ಹೆಣ್ಮಕ್ಳು ಯಾಕೆ ಹಿಂಗೆ, ಗಂಡುಮಕ್ಕಳು ಯಾಕೆ ಹಂಗೆ ಅನ್ನೋ ಒಂದು ಚರ್ಚೆನ ಮತ್ತು ದ್ರೌಪದಿಯ ಬಗ್ಗೆ ವಿವರಗಳನ್ನ ಮುಂದಿನ ವಾರ ಹೇಳ್ತೇನೆ. ದಯಮಾಡಿ ಕೇಳಿ, ಆನಂದಿಸಿ, ಹರಸಿ. ಥ್ಯಾಂಕ್ ಯು. ಸೌಂಡ್ ಬಡಾರ್, ಸೌಂಡ್ ಬಡಾ ಯೋಗರಾಜ್ ಭಟ್ರ ಪಾಂಚತಂತ್ರ ಪಾಡ್ಕಾಸ್ಟ್.